ಇಲ್ಲ ಈಗ ಅದನ್ನೇ ಒಂದೇ ಸಾರಿ ಭರ್ತಿ ಮಾಡಕ್ ಆಗಲ್ಲ, ಅಂತಂತವಾಗಿ ಭರ್ತಿ ಮಾಡ್ಲಿಕ್ಕೆ ಕ್ರಮ ತೆಗೆದಿದೆ. ಅದಾಯ್ತಲ್ಲ, ಅಕ್ಕಿದ ಬಗ್ಗೆ ಹೇಳಿದೆ. ಇನ್ನೊಂದು ಯುವ ನಿಧಿ ಅಂತ ಹೇಳಿ ಇನ್ನೊಂದು ಕಾರ್ಯಕ್ರಮ ಮಾಡಿದೀವಿ. 22-23 ಪಾಸ್ ಆಗಿರ್ತಕ್ಕಂಥ ನಿರುದ್ಯೋಗಿ ಗ್ರಾಜ್ಯುಯೇಟ್ಗಳು ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವ್ರಿಗೆ 6 ತಿಂಗಳ ಒಳಗಡೆ ಕೆಲಸ ಸಿಕ್ಕಿದೆ ಅಂದ್ರೆ ಅವರಿಗೆ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ, ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತೀವಿ ಅಂತ ಮಾಡಿದ್ದೀವಿ. 24 ತಿಂಗಳು ಕೊಡ್ತೀವಿ, 24 ಮಂತ್ಸ್ ಕೊಡ್ತೀವಿ. ಅಷ್ಟರಲ್ಲಿ ಅವರು ಕೆಲಸ ಹುಡುಕೋಬೇಕು. ಒಂದ್ ವೇಳೆ ಕೆಲಸ ಸಿಕ್ಕಿದ್ರೆ ಅವ್ರಿಗೆ ಯಾರಿಗೂ ಕೊಡಲ್ಲ. ರಿಕ್ರೂಟ್ ಅಂತಂತ ಮಾಡ್ತೀವಿ, ಎಷ್ಟು ಒಂದೇ ಸಾರಿ ಮಾಡಕ್ ಆಗಲ್ಲ. ಇರ್ತಕ್ಕಂತ 7.5 ಲಕ್ಷ ಹುದ್ದೆಗಳನ್ನು ಒಂದೇ ಸಾರಿ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸಾಧ್ಯ ಆಗಲ್ಲ. ಮತ್ತೆ ಈ ವರ್ಷ ನಮಗೆ ಈ ಎಲ್ಲ 5 ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ವರ್ಷಕ್ಕೆ 59,000 ಕೋಟಿ ರೂಪಾಯಿ ಬೇಕು. ಎಲ್ಲಾ ಗ್ಯಾರಂಟಿಗಳನ್ನ ಈಡೇರಿಸಲಿಕ್ಕೆ 59,000 ಕೋಟಿ ರೂಪಾಯಿ. ಈ ವರ್ಷ ಸ್ವಲ್ಪ ಭಾರ ಜಾಸ್ತಿ ಇದೆ ನಮಗೆ. ಬಟ್ ಯಾರು ಏನೇ ಹೇಳಿ, ವಿರೋಧ ಪಕ್ಷದವರು ಹೇಳಿ ಅಥವಾ ಇನ್ಯಾರು ಹೇಳಿ, ನಾವು ಈ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥದ್ದು ನಿಶ್ಚಿತ ಗ್ಯಾರಂಟಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮ